ಈಗ ಐಪಿಎಂ ಅಂತ ಏನ್ ಹೇಳ್ತೀವಿ, ಸಮಗ್ರ ಪೀಡೆ ನಿರ್ವಹಣೆ. ಆಕ್ಚುಲಿ ಸಮಗ್ರ ಪೀಡೆ ನಿರ್ವಹಣೆಗಿಂತ ಮುಂಚೆ ಹೋಗಿದ್ದೀವಿ. ಈಗ ಅಗ್ರೋ ಎಕೋ ಸಿಸ್ಟಮ್ ಬೇಸ್ಡ್ ಅನಾಲಿಸಿಸ್ ಆಫ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಅಂತ. ಈಗ ಅಂದ್ರೆ ನಾವು ಏನು ನಮ್ಮ ಒಂದು ಫೀಲ್ಡ್ ಅಲ್ಲಿ ಹೋಗ್ತೀವಿ, ಫೀಲ್ಡಲ್ಲಿ ನಾವು ಎರಡು ತರ ಇರುತ್ತೆ. ಒಂದು ನಮಗೆ ಬೆನಿಫಿಟ್ ಆಗಂತ ಒಂದು ಕೀಟಗಳು ಇರ್ತವೆ, ಇನ್ನೊಂದು ಆರೋಗ್ಯವಾದಂತ ಒಂದು ಕೀಟಗಳು ಇರ್ತವೆ. ನಮ್ಗೆ ಆಕ್ಚುಲಿ ನಾವು ಪೆಸ್ಟಿಸೈಡ್ ಹೊಡೆಯೋದ್ರಿಂದ ಎಲ್ಲಾನು ಸಾಯ್ತವೆ, ಅದಕ್ಕೆ ಒಳ್ಳೆಯದು ಕೆಟ್ಟದಂತ ಏನೂ ಇರೋದಿಲ್ಲ. ಬಟ್ ಆದರೆ ನೀವು ಈ ಥರ ಟೆಕ್ನಾಲಜಿ, ನೀವು ಒಂದು ಫ್ರೂಟ್ ಫ್ಲೈಸ್ ಇರ್ಬೋದು, ಅಥವಾ ಸ್ಟಿಕ್ಕಿ ಸ್ಟಾಪ್ ಇರ್ಬೋದು, ಅಥವಾ ಫೆರಮೋನ್ ಸ್ಟಾಪ್ ಇರ್ಬೋದು, ಲೈಟ್ ಡ್ರಾಪ್ಸ್ ಇರ್ಬೋದು, ಅಂಥದ್ದೆಲ್ಲ ಯೂಸ್ ಮಾಡೋದ್ರಿಂದ ನೀವು ಬೆನಿಫಿಟ್ ಒಂದು ಉಪಯೋಗಕಾರಿ ಏನು ಕೀಟಗಳು ಇರ್ತವೆ ಅದನ್ನೆಲ್ಲ ಸೇವ್ ಮಾಡ್ಬೋದು. ಇದರಿಂದ ಏನು ನಮ್ಗೆ ಅಡ್ವಾಂಟೇಜು, ಒಂದು ಅನ್ನೆಸೆಸರಿ ಇದನ್ನು ಕಾಸ್ಟ್ನ ರಿಡ್ಯೂಸ್ ಮಾಡ್ಬೋದು ಫಾರ್ಮರ್ಗೆ. ಎರಡನೇದು ನಮ್ಗೆ ಏನು, ನಾವು ನಮ್ಮ ಕಡೆಯಿಂದ ಏನು ಒಂದು ಕಾಂಟ್ರಿಬ್ಯೂಷನ್ ಆಗುತ್ತೆ ಟುವರ್ಡ್ಸ್ ಪೊಲ್ಯೂಷನ್ ಫ್ರೀ ಮಾಡೋಕ್ಕೆ, ಅದನ್ನು ಮಾಡ್ಬೋದು. ಪಾಯ್ಸನಿಂಗ್ ಆಗೋದನ್ನು ನಮ್ಮ ಕಮ್ಮಿ ಮಾಡ್ಬೋದು.